Hi friends, welcome back to my channel. Ivattina video dalli old nighty use maadi makkaligirva ondu skirt mattu top na stitching thoriskodta idini. Nan illi front side alli ithara elastic iruva nighty tekkondidini. First ge naniga tekkondira nighty ana ithara bidisi idta idini friends. Nan ee nighty cut maadi stitch maado video already namma channel la upload maadidini. Idu swalpa munche hakida video. ಅಗ ನಿಮಗೆ ಬೇಕಿದ್ರೆ ಎಲಾಸ್ಟಿಕ್ ನೈಟಿ ಕಟ್ ಮಾಡಿ ಸ್ಟಿಚ್ ಮಾಡೋ ವಿಡಿಯೋ ಬೇಕಿದ್ರೆ ಜಸ್ಟ್ ಒಮ್ಮೆ ನೋಡ್ಕೊಂಡು ಬನ್ನಿ. ನಾನೀಗ ನೈಟಿ ಈ ಥರ ಬಿಡಿಸಿ ಇಟ್ಟ ನಂತರ ಕೆಳಗಿಂದ ಮೇಲೆಗೆ ಸ್ಕರ್ಟ್ನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಸ್ಟಿಚ್ ಮಾಡಿ ಆದ ಮೇಲೆ ನೈಟ್ ಸ್ಕರ್ಟ್ನ ಲೆಂತ್ 16 ಇಂಚು ಬೇಕಾಗಿರೋದು. ಆಗ ಕೆಳ ಸೈಡಿಂದ ಮೇಲೆಗೆ ನನಗೆ 16 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ, ಪ್ಲಸ್ 2 ಇಂಚು ಮೇಲೆ ಸೈಡಲ್ಲಿ ಹೊಲಿಗೆ ಅಂಶ ಬೇಕು ನಮಗೆ ಇಲ್ಲಿ ಎಲಾಸ್ಟಿಕ್ ಇನ್ಸರ್ಟ್ ಮಾಡಲಿಕ್ಕೆ. ಹಾಗೆ ನಾನೀಗ 2 ಇಂಚು ಮಾರ್ಕ್ ಮಾಡಿ ಆದ ಮೇಲೆ ಸ್ಕೇಲ್ ಯೂಸ್ ಮಾಡಿ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೆಳಗಿನ ಸೈಡು ವಿಡ್ತ್ ಎಷ್ಟು ಸಿಗ್ತಾ ಇದೆ ಆ ವಿಡ್ತ್ ಪೂರ್ತಿ ಬಟ್ಟೆ ಬಿಡ್ತು ಹಾಗೇನೆ ತೆಗಿತಾ ಇದ್ದೀನಿ, ಎಕ್ಸ್ಟ್ರಾ ಏನು ಕಟ್ ಮಾಡೋದಿಲ್ಲ. ಆಗ ನಮಗೆ ಸ್ಕರ್ಟ್ ತುಂಬ ಫ್ಲೇಯರ್ ಆಗಿ ಬರುತ್ತೆ, ಕಾಣಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ವಿಡ್ತ್ ಸ್ವಲ್ಪ ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಬೋದು ಕಟ್ ಮಾಡಿ. ಇನ್ನು ನಮಗಿಲ್ಲಿ ಇಲಾಸ್ಟಿಕಿನ ಮೆಷರ್ಮೆಂಟು ನೋಡುವ. ನನ್ನ ಮಗಳ ಟೋಟಲ್ ವೇಸ್ಟ್ ಬಿಡ್ತು 20 ಇಂಚು, ಆಗ 2 ಇಂಚು ಕಡಿಮೆ ಮಾಡಿ 18 ಇಂಚಲ್ಲಿ ನನಗೆ ಇಲಾಸ್ಟಿಕ್ ಕಟ್ ಮಾಡ್ತಾ ಇದ್ದೀನಿ. ಗಟ್ಟಿ ಇರೋ ಇಲಾಸ್ಟಿಕ್ ಆಗಿರುವ ಕಾರಣ ನಾನು 2 ಇಂಚು ಮಾತ್ರ ಕಡಿಮೆ ಮಾಡೋದು. ಸ್ವಲ್ಪ ಲೂಸ್ ಇರೋ ಇಲಾಸ್ಟಿಕ್ ಆದರೆ ಒಂದು 3-4 ಇಂಚೆಲ್ಲ ಕಡಿಮೆ ಮಾಡಿ ತೆಕ್ಕೊಳ್ಬೋದು. ಆಗ ಸ್ಕರ್ಟಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ. ಇನ್ನು ಬ್ಲೌಸಿಗೆ ಬೇಕಾಗಿರುವ ಕಟ್ಟಿಂಗ್ ನೋಡುವ. ಉಳಿದಿರೋ ಬಟ್ಟೆಯನ್ನು ನಾನು ಈ ಥರ ಇಡ್ತಾ ಇದ್ದೀನಿ. ಈ ಥರ ಇಟ್ಟ ನಂತರ ನಮಗೆ ಎರಡಾಗಿ ಮಡಚಿಡುವ ನೈಟಿಯನ್ನು ಈ ಥರ ಮಡಚಿ ಇಟ್ಟ ನಂತರ ನಮಗೆ ಬ್ಲೌಸ್ನ ಲೆಂತ್ ಎಷ್ಟು ಬೇಕು ಅದರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ ಈ ಥರ ಕೆಳಗಿಂದ ಮೇಲೆಗೆ 17 ಇಂಚು ಹೊಲಿಗೆ ಅಂಶಲ್ಲಿ ಆ್ಯಡ್ ಮಾಡಿ 17 ಇಂಚು ಬ್ಲೌಸ್ನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಕಟ್ ಮಾಡಿಕೊಳ್ಳುವ. ಇಲ್ಲಿ ನನಗೆ ಚೆಸ್ಟ್ ವಿಡ್ತ್ ಬೇಕಾಗಿರೋದು 6 ಇಂಚು, ಪ್ಲಸ್ ನಾನು ಹೊಲಿಗೆ ಅಂಶ 2 ಇಂಚು ತೆಗಿತಾ ಇದ್ದೀನಿ. ಹಾಗೆ 8 ಇಂಚಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ಎಕ್ಸ್ಟ್ರಾ ಇರೋ ಪೀಸನ್ನು. ಇನ್ನು ನಮಗೆ ನೆಕ್ ಬಿಡ್ತು ಲೆಂತ್ ಎಲ್ಲ ಮಾರ್ಕ್ ಮಾಡಿಕೊಳ್ಳುವ. ನಾನಿಲ್ಲಿ ನೆಕ್ ಲೆಂತ್ ಫ್ರಂಟ್ ನೆಕ್ ಲೆಂತ್ 3.5 ಇಂಚು ತೆಗಿತಾ ಇದ್ದೀನಿ. ಬ್ಯಾಕ್ ನೆಕ್ ಕೂಡ ಸೇಮ್ ತೆಗಿತಾ ಇದ್ದೀನಿ. 2 ಇಂಚು ನನಗೆ ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ನೆಕ್ ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಿಕೊಳ್ಳುವ. ಇನ್ನು ಶಾಲ್ಡ್ರು 3 ಇಂಚು ಮಾರ್ಕ್ ಮಾಡಿಕೊಡ್ಬೇಕು. ಅದಾದ ನಂತರ ನಮಗೆ ಆರ್ಮೋಲ್ ಮಾರ್ಕ್ ಮಾಡಿಕೊಳ್ಳುವ. 4.5 ಇಂಚು ನನಗೆ ಆರ್ಮೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಿಕೊಳ್ಳುವ. ಚೆಸ್ಟ್ ಬಿಡ್ತು 6.5 ಇಂಚು, ಪ್ಲಸ್ 1 ಇಂಚು ನಾನು ಹೊಲಿಗೆ ಅಂಶ ತೆಗಿತಾ ಇದ್ದೀನಿ. ಹೊಲಿಗೆ ಅಂಶ 2 ಇಂಚು ಬೇಕಿದ್ರೆ 2 ಇಂಚು ತೆಗಿಬೋದು. 4.5 ಇಂಚು ಶೇಪ್ ಲೆಂತು, 5.5 ಇಂಚು ಬಿಡ್ತು ಅಲ್ಲಿ 1 ಇಂಚು ಹೊಲಿಗೆ ಅಂಶ. ನಂತರ ಕೆಳಗಿಗೆ ನಮಗೆ 17 ಇಂಚು ಬರ್ತಾ ಇದೆ. 17 ಇಂಚಲ್ಲಿ ಕೆಳಗಿನ ಸೈಡಲ್ಲಿ ಬಿಡ್ತು 6.5 ಇಂಚು, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಂಡು ಸೈಡ್ ನಾನು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಸೈಡಲ್ಲಿ ಈ ಥರ ಸ್ವಲ್ಪ ರೌಂಡಾಗಿ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ. ಇನ್ನು ನಮಗೆ ಉಳಿದಿರುವ ಬಟ್ಟೆಯಿಂದ ಸ್ಲೀವ್ಸಿಗೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಬೇಕು. ಮತ್ತು ನಮಗೆ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡಬೇಕು. ನನಗೆ ಬ್ಯಾಕ್ ಸೈಡಿಂದ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. 1.5 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ನೆಕ್ ಸ್ಟಿಚ್ ಮಾಡಲಿಕ್ಕಿರೋದು. ಇನ್ನು ನಮಗೆ ಫ್ರಂಟ್ ಸೈಡ್ ಪೀಸ್ ತೆಗೆಯುವ. ಫ್ರಂಟ್ ಸೈಡಲ್ಲಿ ನನಗೆ ತೋರಿಸ್ಕೊಡೋ ರೀತಿಯಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಆದಮೇಲೆ 2 ಆಗಿ ಮಡಚಿ ಇಡುವ. ನಂತರ 1 ಸಲ ಕೂಡ ಮಡಚಬೇಕು. ಹಾಗೆ ಟೋಟಲ್ ನಾವು ಸ್ಲೀವ್ಗೆ 4 ಆಗಿ ಮಡಚಿ ಇಡಬೇಕು. ಅದಾದ ನಂತರ ಸ್ಲೀವಿನ ಲೆಂತ್ ನಮಗೆ ಎಷ್ಟು ಬೇಕು ಅದರನ್ನು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 4 ಇಂಚು ಸ್ಲೀವಿನ ಲೆಂತ್ ತೆಗಿತಾ ಇದ್ದೀನಿ. ಇನ್ನು ನಮಗೆ ಬಿಡ್ತು ಮಾರ್ಕ್ ಮಾಡಬೇಕು. ನಾನಿಲ್ಲಿ ಆರ್ಮೋಲ್ ನೋಡ್ತಾ ಇದ್ದೀನಿ. ನನಗೆ 6 ಇಂಚು ಆರ್ಮೋಲ್ ಸಿಗ್ತಾ ಇದೆ. ಆಗ ಮೇಲೆ ಸೈಡಲ್ಲಿ 6 ಇಂಚು ಫಸ್ಟಿಗೆ ಸಿಕ್ಕಿರೋ ಆರ್ಮೋಲ್ನ ಇದು 6 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಪ್ಲಸ್ ನಾನಿಲ್ಲಿ ಒಂದು 4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ ಪ್ಲೀಟ್ ಇಡಲಿಕ್ಕೆ ಬೇಕಾಗಿ. 4 ಇಂಚು ಈ ಥರ ಎಕ್ಸ್ಟ್ರಾ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಕೆಳಗಿಗೆ ಒಂದು 2 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಅದಾದ ನಂತರ ನಮಗೆ ಸ್ಲೀವ್ ಸಾಧಾರಣವಾಗಿ ನಾವು ಮಾರ್ಕ್ ಮಾಡೋ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು. ಇದು ಕಾರಣ ಆಯಿತು ಇನ್ನು ಮಾಡಿ ಕೊಡಲಿಲ್ಲ ಇನ್ನು ನೀವು ಪಿನ್ನೆ ಕರೆಕ್ಟ್ ಸೆಂಟರ್ ಅನ್ನು ಕಟ್ ಮಾಡಿ ಸೆಪರೇಟ್ ಇಡಬೇಕು.
ಈಗ ಸ್ಕರ್ಟಿಗೂ ಬ್ಲೌಸಿಗೂ ಬೇಕಾಗಿರುವ ಕಟ್ಟಿಂಗ್ ಆಗಿದೆ. ಇನ್ನು ನಾನು ಇದರ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಮಗೆ ಸ್ಕರ್ಟನ್ನು ಸ್ಟಿಚ್ ಮಾಡಿಕೊಳ್ಳುವ. ನಾವು ಮೇಲೆ ಸೈಡಲ್ಲಿ 2 ಇಂಚು ಹೊಲಿಗೆ ಅಂಶ ತಗೊಂಡಿದ್ದೀವಲ್ಲ, ಅದರನ್ನು ಸ್ಟಿಚ್ ಮಾಡ್ಕೊಳ್ಬೇಕು. 1 ಇಂಚು + 1 ಇಂಚು ನಾನಿಲ್ಲಿ ಮಡಚಿ ಸ್ಟಿಚ್ ಮಾಡ್ತಾ ಇರೋದು. ನಾನು 3/4 ಇಂಚಿನ ಎಲಸ್ಟಿಕ್ ತಗೊಳ್ತಾ ಇರೋದು ಸ್ಕರ್ಟಿಗೆ ಇಡಲಿಕ್ಕೆ ಬೇಕಾಗಿ. 3/4 ಇಂಚಿನ ಎಲಸ್ಟಿಕ್ ತಗೊಳ್ಳುವಾಗ ನಮಗೆ ಅಲ್ಲಿ 1/4 ಇಂಚು ಆಗೋಷ್ಟು ಲೂಸ್ ಇದ್ದರೆ ಎಲಸ್ಟಿಕ್ ಕರೆಕ್ಟಾಗಿ ಒಳಗಡೆ ಹೋಗುತ್ತೆ ಅಷ್ಟೇ. ಹಾಗಾಗಿ ನನಗೆ 1 ಇಂಚು + 1 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇರೋದು. ಈ ಥರ ಸ್ಟಿಚ್ ಮಾಡಿ ಲಾಸ್ಟಿಗೆ 1.5 ಇಂಚು ಆಗುವಷ್ಟು ಸ್ಟಿಚ್ ಮಾಡದೆ ಬಿಡಬೇಕು. ಅದು ನಮಗೆ ಇಲಾಸ್ಟಿಕ್ ಇನ್ಸರ್ಟ್ ಮಾಡಲಿಕ್ಕೆ ಬೇಕಾಗಿ. ಇನ್ನು ನಾವು ಆ ಸ್ಟಿಚ್ ಮಾಡದೆ ಬಿಟ್ಟಿರುವ ಅಲ್ಲಿಂದ ಇಲಾಸ್ಟಿಕನ್ನು ಇನ್ಸರ್ಟ್ ಮಾಡ್ಕೊಳ್ಳುವ. ಇಲಾಸ್ಟಿಕಿನ 1 ಸೈಡ್ಗೆ ಈ ಥರ ಪಿನ್ ಮಾಡ್ಕೊಳ್ಬೇಕು. ಈ ಥರ ಪಿನ್ ಮಾಡಿದ ನಂತರ ನಾವು ಸ್ಟಿಚ್ ಮಾಡದೆ ಬಿಟ್ಟಿರುವ ಜಾಗದಿಂದ ಇಲಾಸ್ಟಿಕನ್ನು ಒಳಗಡೆ ಹಾಕ್ಕೊಳ್ಳುವ. ಇಲಾಸ್ಟಿಕ್ ಈ ಥರ ಒಳಗಡೆ ಹಾಕಿದ ನಂತರ ಇಲಾಸ್ಟಿಕ್ನ 2 ಸೈಡು ಈ ಥರ ಹಿಡ್ಕೊಂಡು ಈ ಥರ ಸ್ಟಿಚ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. 2-3 ಸ್ಟಿಚ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಜಸ್ಟ್ ಇಲಾಸ್ಟಿಕ್ ಒಳಗಡೆ ಮಾಡ್ಕೊಂಡ ನಂತರ ನಾವು 2 ಇಂಚು ಸ್ಟಿಚ್ ಮಾಡದೆ ಬಿಟ್ಟಿರೋದು ಈ ಥರ ಸ್ಟಿಚ್ ಮಾಡಬೇಕು. ಅದಾದ ನಂತರ ನಾವು ಈ ಬಟ್ಟೆಯನ್ನು ಈ ಥರ ಎಳಿಬೇಕು. ಜಸ್ಟ್ ಈ ಇಲಾಸ್ಟಿಕ್ ಇರೋದಲ್ಲಿ ಈ ಥರ ಎಳಿದ್ರೆ ನಮಗೆ ಪೀಟಲ್ಲೆಲ್ಲ ಸೈಡಿಗೂ ಒಂದೇ ಥರ ಹೋಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಸ್ಕರ್ಟ್ ಅಂತ. ಸ್ಕರ್ಟ್ ರೆಡಿಯಾಗಿದೆ. ಈಗ ತುಂಬ ಫ್ಲೇಯರ್ ಇದೆ ಈ ಸ್ಕರ್ಟಿಗೆ. ಇನ್ನು ನಮಗೆ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಲ್ಲಿ ಫ್ರಂಟ್ ಪೀಸನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಪೀಸಿನ ಹೊರ ಸೈಡಿಗೆ ನಾನೀಗ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು ನೆಕ್ ಫಸ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳುವ. ಈ ಥರ ಕಟ್ ಮಾಡಿ ಲೆವೆಲ್ ಮಾಡಿ ನಂತರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟಾದಮೇಲೆ ನಮಗೆ ಈ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಈ ಥರ 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಈಗ ನೋಡಿ ಫ್ರಂಟ್ ನೆಕ್ ಸ್ಟಿಚ್ ಮಾಡಿ ಆಗಿದೆ. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸನ್ನು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಆದಮೇಲೆ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡುವ. ಅದಾದ ನಂತರ ನಮಗೆ ಫ್ರಂಟ್ ಪೀಸಿನ ಹೊರ ಸೈಡಿಗೆ ಬ್ಯಾಕ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶಾಲ್ಡು ಜಾಯಿಂಟ್ ಮಾಡ್ಕೊಳ್ಬೇಕು. 2 ಶಾಲ್ಡು ಇದೇ ರೀತಿಯಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಈ ಥರ 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ನಮಗೆ ಇದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ನಾನೀಗ ಸ್ಲೀವ್ಸಿನ ಕೆಳಗಿನ ಸೈಡು 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಸ್ಲೀವ್ಸ್ ಈ ಥರ ಇಟ್ಟಂದ್ರೆ ಜಸ್ಟ್ ಅಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದು. ನಾನೀಗ ಕಟ್ ಮಾಡಿ ಲೆವೆಲ್ ಮಾಡಿದ್ದೀನಿ. ಇನ್ನು ನಮಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಇಲ್ಲಿ ಸ್ಲೀವ್ಸ್ ಸ್ಟಿಚ್ ಮಾಡುವಾಗ ಸೈಡಿಂದ ಸ್ಟಿಚ್ ಮಾಡಬೇಕು. ಫಸ್ಟಿಗೆ ಈ ಥರ 1 ಇಂಚು ಪ್ಲೀಟ್ ಇಡದೆ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಚಿಕ್ಕ ಚಿಕ್ಕ ಪ್ಲೀಟು ಸ್ವಲ್ಪ ದೂರ ದೂರದಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಪೂರ್ತಿ ಈ ಥರ ಪ್ಲೇಟ್ ಇಟ್ಟು ಸ್ಟಿಚ್ ಮಾಡಬೇಕು. ಇದೇ ರೀತಿಯಲ್ಲೇ ಆಚೆ ಸೈಡ್ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ಬ್ಲೌಸಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನನಗೆ 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡು ಕೂಡ ಅದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಬ್ಲೌಸಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. 1 ಇಂಚು ನನಗೆ ಹೊಲಿಗೆ ಅಂಶ ಬಿಟ್ಟು ಬ್ಲೌಸಿನ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫೈನಲಿ ನಮ್ಮ ಬ್ಲೌಸ್ ಈ ಥರ ಇದೆ. ನಮಗೆ ಫ್ರಂಟ್ ಸೈಡಲ್ಲಿ ಬೇಕಿದ್ರೆ ಬಟನ್ ಅಥವಾ ಬಟರ್ಫ್ಲೈಯೋ ಏನಾದರೂ ಬೇಕಿದ್ರೆ ಇಡ್ಬೋದು.
5 ವರ್ಷ ಇರುವ ಮಗುವಿಗೆ ಆಗುವಂಥ ಅಳತೆಯಲ್ಲಿ ಇದು ನಾನು ಸ್ಟಿಚ್ ಮಾಡಿರುವುದು. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗಳಿಗಂತೂ ಈ ಥರದ ಡ್ರೆಸ್ ತುಂಬ ಇಷ್ಟ, ಅವಳಿಗೂ ತುಂಬ ಖುಷಿಯಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನೊಮ್ಮೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.